ಕಶ್ಯಪ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ತಾಪ್ಸಿ. ಬಾಲಿವುಡ್ ಬೆಡಗಿ ತಾಪ್ಸಿ ಪನ್ನು ವಿಭಿನ್ನ ಕತೆಗಳುಳ್ಳ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ತಿರುವುದರಲ್ಲಿ ಇತರ ನಟಿಯರಿಗಿಂತಲೂ ಮುಂದೆ. ಸದಾ ಕ್ರಿಯೇಟಿವ್ ಕತೆಗಳನ್ನ ಆಯ್ಕೆ ಮಾಡಿಕೊಂಡು ಸಮರ್ಥವಾಗಿ ನಿಭಾಯಿಸುವ ಮೂಲಕ ಭೇಷ್ ಎನಿಸಿಕೊಳ್ತಿದ್ದಾರೆ. ಹೀಗಾಗಿಯೇ ತೆಲುಗು ಚಿತ್ರರಂಗದಿಂದ ಬಾಲಿವುಡ್ ನಲ್ಲಿಯೂ ಮಿಂಚುತ್ತಿದ್ದಾರೆ. ಇದೀಗ ಮತ್ತೊಂದು ವಿಭಿನ್ನ ಕಥೆಯ ಮೂಲಕ ತೆರೆಗೆ ಬರಲು ಸಿದ್ಧತೆ ನಡೆಸಿದ್ದು ಇದನ್ನ ಅನುರಾಗ್ ಕಶ್ಯಪ್ ರಚಿಸುತ್ತಿದ್ದಾರೆ. ಹೌದು, ಇಷ್ಟು ದಿನ ಸಾಮಾಜಿಕ ಕಥಾಹಂದರವುಳ್ಳ ಸಿನಿಮಾಗಳನ್ನ ಮಾಡ್ತಿದ್ದ ತಾಪ್ಸಿ ಇದೀಗ ಥ್ರಿಲ್ಲರ್ ಕಥಾಹಂದರವಿರುವ ಸಿನಿಮಾವನ್ನ ಮಾಡಲು ಮುಂದಾಗಿದ್ದಾರೆ. ಪಿಂಕ್, ತಪ್ಪಡ್, ಮುಲ್ಕ್, ಮನ್ಮರ್ಜಿಯ ಬದ್ಲಾ ರೀತಿಯ ಸಿನಿಮಾಗಳ ಮೂಲಕ ತಾಪ್ಸಿ ಪನ್ನು ಓರ್ವ ಪ್ರಬುದ್ಧ ನಟಿ ಎಂದು ಸಾಬೀತುಪಡಿಸಿದ್ದಾರೆ. ಹೀಗಾಗಿ ಕಥೆಗಳ ಆಯ್ಕೆಯಲ್ಲಿ ಇತರ ನಾಯಕರಿಗಿಂತ ವಿಶೇಷವಾಗಿ ಗುರುತಿಸಿಕೊಂಡಿದ್ದಾರೆ. ಅನುರಾಗ್ ಕಶ್ಯಪ್ ಸಹ ಕ್ರೈಮ್ ಹಾಗೂ ಥ್ರಿಲ್ಲರ್ ಕಥೆಗಳಿಗೆ ಎತ್ತಿದ ಕೈ. ಗ್ಯಾಂಗ್ಸ್ ಆಫ್ ವಾಸೆಪುರ್, ರಮಣ ರಾಘವ್, ಘೋಸ್ಟ್ ಸ್ಟೋರಿ ಸೇರಿದಂತೆ ಹಲವು ವಿಭಿನ್ನ ನೈಜ ಹಾಗೂ ಕ್ರೈಮ್ ಕಥೆಗಳ ಸಿನಿಮಾಗಳ ಮೂಲಕ ಪ್ರಸಿದ್ಧಿ ಪಡೆದಿದ್ದಾರೆ. ಇದೀಗ ಅವರು ಥ್ರಿಲ್ಲರ್ ಕಥೆಯನ್ನ ಹೆಣೆದಿದ್ದು ಈ ಚಿತ್ರದಲ್ಲಿ ತಾಪ್ಸಿ ಪನ್ನು ನಟಿಸಲಿದ್ದಾರೆ ಎಂದು ಹೇಳಲಾಗಿದೆ. ಈ ಹಿಂದೆ ಮನ್ಮರ್ಜಿಯಾದಲ್ಲಿ ಈ ಜೋಡಿ ಒಂದಾಗಿತ್ತು. ಈ ಚಿತ್ರವನ್ನ ಅನುರಾಗ್ ಕಶ್ಯಪ್ ನಿರ್ದೇಶಿಸುತ್ತಿದ್ದಾರೆ. ತಾಪ್ಸಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು. ಹೀಗಾಗಿ ತಾಪ್ಸಿ ಪನ್ನು ಅವರ ನಟನೆ ಬಗ್ಗೆ ತಿಳಿದಿದ್ದ ಅನುರಾಗ್ ಕಶ್ಯಪ್ ತಮ್ಮ ಹೊಸ ಥ್ರಿಲ್ಲರ್ ಚಿತ್ರಕ್ಕೂ ಅವರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇದನ್ನ ಹಾಲಿವುಡ್ ಮೂಲದಿಂದ ಡಬ್ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಆದ್ರೆ ಈ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. ಪ್ರಸ್ತುತ ಬಾಲಿವುಡ್ ನಲ್ಲಿ ಬ್ಯುಸಿ ಆಗಿರುವ ತಾಪ್ಸಿ ಹಸೀನ್, ದಿಲ್ರುಬಾ ಮತ್ತು ರಶ್ಮಿ ರಾಕೆಟ್ ಸಿನಿಮಾಗಳ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿದ್ದಾರೆ. ಈ ಸಿನಿಮಾಗಳ ಚಿತ್ರೀಕರಣ ಪೂರ್ಣಗೊಂಡ ನಂತರ ಅನುರಾಗ್ ಜೊತೆಗಿನ ಸಿನಿಮಾ ಸೆಟ್ಟೇರಲಿದೆ ಎನ್ನಲಾಗಿದೆ. ಇತ್ತೀಚೆಗೆ ತಾಪ್ಸಿ ತವರ ತಪ್ಪಡ್ ಸಿನಿಮಾ ಭಾರಿ ಸದ್ದು ಮಾಡಿತ್ತು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.